ಹಲೋ ಗೈಸ್, ನಾನು ಸಂತೋಷ್, ನೀವು ನೋಡ್ತಾ ಇದ್ರ ಡ್ರಾಯ್ಡ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸದ್ಯಕ್ಕೆ ಯಾವಾಗ ಲಾಕ್ಡೌನ್ ಮಾಡ್ತದ ಗೊತ್ತಿಲ್ಲ, ಸಂಬಳ ಕರೆಕ್ಟಾಗಿ ಹಾಕ್ತವ್ರೆ ಇ ಎಮ್ ಐ ಕಟ್ಟಬೇಕು, ಬಟ್ ಸಮಟೈಮ್ ಎಮರ್ಜೆನ್ಸಿ ಕಾಸು ಬೇಕಂದ್ರೆ ಏನು ಮಾಡಬೇಕು? ಸೊ ಲೋನ್ ತಗೋಬೇಕಂತಂದ್ರೆ ನಾವು ರೇಟ್ ಹಿಸ್ಟ್ರಿ ಚೆನ್ನಾಗಿರಬೇಕು, ಡೆಫಿನೆಟ್ಲಿ ಅದನ್ನು ಮೇಂಟೈನ್ ಮಾಡಿ. ಸೊ ಈಗ ಈ ವಿಡಿಯೋದಲ್ಲಿ ನೋಡಿದ್ರು ಕೂಡ ಅಷ್ಟೇ, ಮಿನಿಮಮ್ ನೀವೊಂದು ಡೀಸೆಂಟ್ ಆಗಿರ್ತಕ್ಕಂಥ ಒಂದು ಕ್ರೆಡಿಟ್ ಹಿಸ್ಟ್ರಿ ಇಟ್ಕೊಂಡಿದ್ರೆ. ಸೊ ನಿಮಗೆ ಪಿ ಟಿ ಎಮ್ ಇಂದ 2 ಲಕ್ಷ ಅಥವಾ 1 ಲಕ್ಷ ಸಾಲ ಸಿಗುತ್ತೆ, ಅಮೆಝಾನಿಂದ ನಿಮಗೆ ಒಂದು ಮಿನಿಮಮ್ ಕ್ರೆಡಿಟ್ ಲಿಮಿಟ್ ಸಿಗುತ್ತೆ, ಹಾಗೆಯೇ ನಿಮಗೆ ಫ್ಲಿಪ್ಕಾರ್ಟಲ್ಲಿ ಕೂಡ ಸಿಗುತ್ತೆ, ಬಟ್ ಪರ್ಚೇಸ್ ಮಾಡೋಕ್ಕಾಗುತ್ತೆ. ಸೊ ಈ ಒಂದು ಫ್ಲಿಪ್ಕಾರ್ಟ್ ಅಮೆಝಾನ್ ನೀವು ಸೈಡಿಗೆ ಇಟ್ಟರೆ, ಸೊ ನಿಮಗೆ ಸದ್ಯಕ್ಕೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಮುಖಾಂತರ ನೀವು ಲೋನ್ ತೊಗೋಬೇಕು ಅಂದಾಗ ದಯವಿಟ್ಟು ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದಿರತಕ್ಕಂತಹ ಅಪ್ಲಿಕೇಶನ್ಸ್ಗಳನ್ನ ಬಳಸಿಬಿಟ್ಟು ಲೋನ್ನ ತೊಗೊಂಡೋಗ್ಬಿಡಿ. ಬಟ್ ಸದ್ಯಕ್ಕೆ ನಿಮ್ಮ ಒಂದು ಲೋನ್ನ ಅವಶ್ಯಕತೆ ನಿಮಗಿದ್ದರೆ ಈ ಒಂದು ಅಪ್ಲಿಕೇಶನ್ಸ್ಗಳು ನಿಮಗೆ ಕೇವಲ ಮಿನಿಮಮ್ ಡಾಕ್ಯುಮೆಂಟೇಷನ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಎರಡನ್ನೇ ಬಳಸಿಬಿಟ್ಟು ನಿಮಗೆ ಒಂದು ಲೋನ್ ಕೊಡೋಂತಹ ಪ್ರಯತ್ನ ಮಾಡ್ತಾರೆ. ಸೊ ಅದರಲ್ಲಿ ಬೆಸ್ಟ್ ಇನ್ ಬೆಸ್ಟ್ ಅಂತ ಅಂದಾಗ ನಾನು ಸಜೆಸ್ಟ್ ಮಾಡ್ತಕ್ಕಂತಹ ಕೆಲವು ಅಪ್ಲಿಕೇಶನ್ಸ್ಗಳು ಬಂದುಬಿಟ್ಟು ನಾವಿ ಅಪ್ಲಿಕೇಶನ್ ಬಂದುಬಿಟ್ಟು ಕೇವಲ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ನೀವು ಎಂಟ್ರಿ ಮಾಡೋದ ನಿಮಗೆ ಅಪ್ ಟು 1-2 ಲಕ್ಷ ತನಕ ಸಾಲ ಸಿಗುತ್ತೆ. ಜಸ್ಟ್ 2 ಡಾಕ್ಯುಮೆಂಟ್ ಬರುತ್ತೆ. ಸೊ ಇವಾಗಲೇ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಎರಡನೇದಾಗಿ ಸೊ ಧನಿ ಅಪ್ಲಿಕೇಶನ್ ಸಿಗುತ್ತೆ. ಸೊ ಅದರಲ್ಲೂ ಕೂಡ ನೀವು ಟ್ರೈ ಮಾಡೋದು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಮಿನಿಮಮ್ 1-2 ಲಕ್ಷ ತನಕ ನಿಮಗೆ ಸಾಲ ಸಿಕ್ಕೇ ಸಿಗುತ್ತೆ. ಅದಾದಮೇಲೆ ಸಿಕ್ತಕ್ಕಂಥದ್ದು ಪಿ ಟಿ ಎಮ್. ಸೊ ಪಿ ಟಿ ಎಮ್ನಲ್ಲಿ ನಿಮಗೆ ಲೋನ್ ಸಿಗಬೇಕಂತಂದರೆ, ಸೊ ನಾನು ಸಜೆಸ್ಟ್ ಮಾಡ್ತೀನಿ ಪಿ ಟಿ ಎಮ್ನ ಒಂದು ಡಿಜಿಟಲ್ ಬ್ಯಾಂಕ್ನ ಕೂಡ ನೀವು ತಗೋದು. 0 ಬ್ಯಾಲೆನ್ಸ್ ಅಕೌಂಟ್ ಕೂಡ ಇದೆ. ಜಸ್ಟು ನಿಮ್ಮ ಒಂದು ಫೋನಲ್ಲಿ ಇರೋಂತಹ ಪಿ ಟಿ ಎಮ್ ಅಪ್ಲಿಕೇಶನ್ನ, ಸೊ ಅಲ್ಲೂ ಕೂಡ ನೀವು KYC ಮಾಡಿಸ್ಬಿಟ್ಟು ಜಸ್ಟ್ KYC ನೋ ಯುವರ್ ಕಸ್ಟಮರ್ ಅಂತ ಅಷ್ಟೇ ಸಿಂಪಲ್. ಜಸ್ಟ್ ಪ್ಯಾನ್ ಕಾರ್ಡ್ ಆದ ಕಾರಣ ಹಾಕೋದ್ರಿಂದ ನಿಮಗೆ ಒಂದು ಲೋನ್ಗಳು ನಿಮಗೆ ಸಿಗುತ್ತೆ. ಸೊ ನನ್ನ ಒಂದು ಪೇ ಟಿ ಎಮ್ ಅಕೌಂಟ್ನಲ್ಲಿ ಕೂಡ ಒಂದು ಲೋನ್ ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ಇನ್ ಕೇಸ್ ನಿಮಗೆ ಲೋನ್ ಅವಶ್ಯಕತೆ ಇದೆ, ಈ ಒಂದು ಮೇನ್ ಅಪ್ಲಿಕೇಶನ್ಸ್ಗಳನ್ನ ಟ್ರೈ ಮಾಡಿ. ಬಟ್ ಸದ್ಯಕ್ಕೆ ಒಂದು ಎಮರ್ಜೆನ್ಸಿ ಮಿನಿಮಮ್ ಕ್ರೆಡಿಟ್ ಲೋನ್ ಬೇಕು ಅಂತಂದಾಗ, ಸೊ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ತೊಗೋಬೇಕು ಅಂದಾಗ ಭಾಳಷ್ಟು ಜನ ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಬಳಸ್ತಾಯಿಲ್ಲ. ಯಾವೆಲ್ಲ ಅಪ್ಲಿಕೇಶನ್ ಅಪ್ಪ ಅಂತಂದರೆ ಲೇಜಿ ಪೇ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಪ್ಲೇ ಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಈ ಒಂದು ಕಂಪ್ಲೀಟ್ ಲೋನ್ ಅಪ್ಲಿಕೇಶನ್ಸ್ಗಳನ್ನ ಲಿಸ್ಟ್ನ ಕೊಟ್ಟಿರುತ್ತೆ, ಒಂದು ಟ್ರಸ್ಟೆಡ್ ಅಪ್ಲಿಕೇಶನ್ಸ್ಗಳನ್ನ. ಸೊ ಏನಕ್ಕೆ ಅಂತ ನಿಮ್ಗೆ ಒಂದು ಕೊನೆಯಲ್ಲಿ ಗೊತ್ತಾಗುತ್ತೆ. ಸೊ ಯಾಕೆ ಈ ಅಪ್ಲಿಕೇಶನ್ಸ್ಗಳನ್ನ ಸಜೆಸ್ಟ್ ಮಾಡ್ತೇನೆ, ಒಂದು ಬೆಸ್ಟ್ ರೇಟೆಡ್ ಅಪ್ಲಿಕೇಶನ್ಸ್ಗಳಂತ. ಲೇಜಿ ಪೇ ಅನ್ನೋದು ಒಂದು ಪೇ ಲೇಟರ್ ಆಪ್ಷನ್, ಇದರಲ್ಲೂ ಕೂಡ ನಿಮಗೆ ಲೋನು ಸಿಗುತ್ತೆ. ಅದಲ್ಲದೆ ನಿಮಗೆ ಒಂದು ಮಿನಿಮಮ್ ಕ್ರೆಡಿಟ್ ಸ್ಕೋರ್ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಡ್ಲಿ ನಿಮಗೆ ಒಂದು ಡೀಸೆಂಟಾಗಿ ನಿಮ್ಮ ಒಂದು ಇದ್ರೆ, ಅಂದರೆ ತುಂಬ ವರ್ಸ್ಟ್ ಇನ್ ವರ್ಸ್ ಕೇಸು ನೀವು ಒಂದು ಕೆಲವೊಂದು ಲೋನ್ ಮಿಸ್ಕಿಸ್ ಮಾಡಿಕೊಂಡು ಕೂಡ ಮಿನಿಮಮ್ 5,000 ರೂಪಾಯಿನ ನಿಮಗೆ ಒಂದು ಕ್ರೆಡಿಟ್ ಹಾಕೊಂಡಲ್ಲಿ ಕೊಡ್ತಾರೆ. ನಾನು ಭಾಳಷ್ಟು ರೀ ಮೂವಿಗೆ ಹೋಗಿದ್ದೀನಿ ಅಥವಾ ಫುಡ್ ಆರ್ಡರ್ ಮಾಡಿದ್ದೀನಿ, ಈ ಒಂದು ಪೇ ಲೇಟರ್ ಆಪ್ಷನ್ ಮುಖಾಂತರ ಈ ಒಂದು ನೀವು ಗ್ರಾಸರೀಸ್ ಅಥವಾ ತರಕಾರಿಗಳನ್ನ ಕೂಡ ನೀವು ಆರ್ಡರ್ನ ಮಾಡ್ಬೋದು ಈ ಒಂದು ಪೇ ಲೇಟರ್ನ ಬಳಸೋದ್ರಿಂದ. ಸೊ ಇನ್ ಕೇಸ್ ಸಿಟಿನಲ್ಲಿ ಇರೋರು ಆಲ್ಮೋಸ್ಟ್ ಅದು ಮೇನ್ ಮೆಟ್ರೋ ಸಿಟೀಸ್ಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ಸ್ಗಳು ವರ್ಕ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಹಾಗೆ ಸೊ ಪೇ ಲೇಟರ್ ಅಥವಾ ಲೇಜಿ ಪೇ ಲೇಟರ್ ಆಪ್ಷನ್, ಸೊ ಲೇಜಿ ಪೇ ಅಂತ ಒಂದು ಅಪ್ಲಿಕೇಶನ್ ಪ್ಲೇಸ್ಟೋರ್ ಸಿಗುತ್ತೆ, ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಈ ಒಂದು ಮಿನಿಮಮ್ ಕ್ರೆಡಿಟ್ನ ಎಂಜಾಯ್ ಮಾಡಿ. ನೆಕ್ಸ್ಟ್ ಅದೇ ಥರನೇ ಸಿಂಪಲ್ ಪೇ ಅಂತಹ ಎರಡನೇ ಅಪ್ಲಿಕೇಶನ್ಸು. ಇದರಲ್ಲೂ ಕೂಡ ಈ ಎಲ್ಲ ಅಪ್ಲಿಕೇಶನ್ಸ್ಗಳು ಜಸ್ಟ್ ಬೇಸ್ಡ್ ಆನ್ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮೇಲೆ ಇರುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ಗಳು ಕೂಡ ನಿಮಗೆ ಒಂದು ಪ್ಲೇಸ್ಟೋರ್ ನಿಮಗೆ ಸಿಗುತ್ತೆ. ಸೊ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ನ ಹಾಕ್ಬಿಟ್ಟು, ಸೊ ನೀವು ಆರಾಮಾಗಿ ಈ ಒಂದು ಅಪ್ಲಿಕೇಶನ್ನ ಎರಡು ಅಪ್ಲಿಕೇಶನ್ನ ಬಳಸಿ. ಬಟ್ ಮಿನಿಮಮ್ ಒಂದು ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ, ಇಷ್ಟು ದಿನ ಅಂತ ಇರುತ್ತೆ. ಅಷ್ಟು ದಿನದಲ್ಲಿ ನೀವು ಇದನ್ನು ರೀಪೇ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಒಂದು ಚಾರ್ಜಸ್ ಆಗೋದಿಲ್ಲ. ಸೊ ಡಿಲೇ ಆದರೆ ನಿಮಗೆ 50-80 ರೂಪಾಯಿ ಚಾರ್ಜ್ ಒಂದು ಪೆನಾಲ್ಟಿ ಬೀಳುತ್ತೆ. ಸೊ ಹಾಕಿ ಮರದಿನ ಆನ್ ಟೈಮ್ ಪೇ ಮಾಡಿ ನಿಮಗೆ ಎಮರ್ಜೆನ್ಸಿ ಟೈಮಲ್ಲಿ ಈ ಎರಡು ಅಪ್ಲಿಕೇಶನ್ಸ್ಗಳನ್ನ ಬಳಸಿ. ಸೊ ಇದು ನಿಮಗೆ ಒಂದು ಪೇ ಲೇಟರ್ ಆಪ್ಷನ್ ಒಂದು 5,000 ರೂಪಾಯಿ ತಂಗ ಕೊಡ್ತಾರೆ. ಆ್ಯಂಡ್ ಅದಾದಮೇಲೆ ಕೂಡ ಇವಾಗ ಒಂದು ಕ್ರೆಡಿಟ್ ಲಿಮಿಟ್ ನಿಮಗೆ ಡೊನ್ಜೋ ಮತ್ತು ಸ್ವಿಗ್ಗಿನಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಎಲ್ಲನೂ ಕೂಡ ನಿಮಗೆ ಪ್ಯಾನ್ ಮತ್ತು ಆಧಾರ್ ಬೇಸೇ ಇರ್ತದೆ. ಓಕೆ, ಸೊ ನಾನಿವಾಗ ಏನಕ್ಕೆ ಈ ಅಪ್ಲಿಕೇಶನ್ಸ್ಗಳನ್ನ ಹೇಳ್ತಾ ಅಂತಂದರೆ, ಈಗ ನಮ್ಮ ಒನ್ ಆಫ್ ಫ್ರೆಂಡು ಬಂದುಬಿಟ್ಟು ಒಂದು ಲೋನ್ ತೊಗೊಂಡಿದ್ದಾರೆ, ಒಂದು ಮಿನಿಮಮ್ ಒಂದು 5,000 ರೂಪಾಯಿನ ಲೋನ್ ತೊಗೊಂಡಿದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಆ ಒಂದು ಲೋನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡಾಗ ನಾವು ಪ್ರತಿಯೊಂದು ಪರ್ಮಿಷನ್ನ ಕೊಡಬೇಕಾಗುತ್ತೆ. ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಫೋನ್ ಆಗಿರ್ಬೋದು ಅಥವಾ ಸ್ಟೋರೇಜ್ ಆಗಿರ್ಬೋದು, ಪ್ರತಿಯೊಂದು ಕೆಲವೊಂದು ರಿಕ್ವೈರ್ಡ್ ಆಪ್ಷನ್ನ ಕೇಳುತ್ತೆ. ಏನಕ್ಕೆ ಅಂದರೆ, ಸೊ ಫೋನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳೋದು, ಅದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದರೆ ಪರ್ಮಿಷನ್ನ ಕೇಳೋದು ಒಂದು ಕಾಂಟ್ಯಾಕ್ಟ್ನ ಆಕ್ಸೆಸ್ ಮಾಡೋದಕ್ಕೆ. ಸೊ ಬಿಕಾಸ್ ಮೆಸೇಜಸ್ನ ಫೆಚ್ ಮಾಡೋದಕ್ಕೆ, ಅಂದರೆ ಆ ಮೆಸೇಜಸ್ಸಲ್ಲಿ ನಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿನ
ರೀಡೌಟ್ ಮಾಡಿಬಿಟ್ಟು ಬ್ಯಾಂಕ್ ರಿಲೇಟೆಡ್ ಮಾತ್ರ. ಸೊ ಅದೇನು ಮಾಡುತ್ತೆ, ಒಂದು ಕ್ರೆಡಿಟ್ನ ಒಂದು ಎಲಿಜಿಬಿಲಿಟಿನ ಡಿಸೈಡ್ ಮಾಡುತ್ತೆ. ಬಟ್ ಈ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಏನಿದೆ, ಸೊ ಅದನ್ನು ನಾನು ಥರ್ಡ್ ಕ್ಲಾಸು ಅಂತ ಅನ್ಬೋದು, ಆ ಥರ ಒಂದು ಯೋಚನೆ ನನ್ನ ಫ್ರೆಂಡ್ಗೆ ಅವರ ಒಂದು ಕಾಂಟ್ಯಾಕ್ಟ್ ಲಿಸ್ಟ್ನೆಲ್ಲ ಫೆಚ್ ಮಾಡಿಬಿಟ್ಟು ಅಂದರೆ ಕ್ಯಾಪ್ಚರ್ ಮಾಡಿಬಿಟ್ಟು ಅವನಿಗೆ ಸ್ಕ್ರೀನ್ಶಾಟ್ ಕಳಿಸ್ಬಿಟ್ಟು. ಏನಕ್ಕೆ ಅಂದರೆ ಒಂದು ದಿನ ಅವನು ಬಂದುಬಿಟ್ಟು ನನ್ನ ಫ್ರೆಂಡ್ ಬಂದುಬಿಟ್ಟು, ಇನ್ನು ನಾಳೆ ಇದೆ ಡ್ಯೂ ಡೇಟ್ ಮಗ, ಇವತ್ತು ನನಗೆ ಈ ಥರ ಕಾಲ್ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕು, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ತೋರಿಸ್ತಾ ಇದ್ದಾರೆ, ಕಾಲ್ ಮಾಡ್ತೀವಿ ಎಲ್ರಿಗೂ ಅಂತ. ಸೊ ಅದು ಬಂದ್ಬಿಟ್ಟು ಭಾಳಷ್ಟು ಡೇಂಜರ್ ಅನ್ನಿಸ್ತು ನನಗೆ. ಸೊ ಆಗೇನು ಹೇಳಿದೆ, ನೀನು ಯಾವ್ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಡ ಅಂತ ಹೇಳಿದೆ. ಸೊ ಆಗಿ ಈ ಒಂದು ನಿಮ್ಮೊಂದು ಏನಂದರೆ ಲೈಸಿ ಪೇ ಅಂತಂದೆ ಮತ್ತು ಸಿಂಪಲ್ ಪೇ ಅಂದರೆ ಇದೆಲ್ಲ ನೌನ್ ಅಪ್ಲಿಕೇಶನ್ಸ್ಗಳು, ಗೊತ್ತಿರ್ತಕ್ಕಂತಹ ಅಪ್ಲಿಕೇಶನ್ಸ್ಗಳು. ಅದೇ ರೀತಿ ಪೇ ಟಿ ಎಮ್ ಆಗಿರ್ಬೋದು, ಧನಿ ಆಗಿರ್ಬೋದು, ನವಿ ಆಗಿರ್ಬೋದು, ಸೊ ಇವು ಕೂಡ ಒಂದು ನೌನ್ ಅಪ್ಲಿಕೇಶನ್ಸ್ಗಳು. ಸೊ ಯಾವುದೇ ಕಾರಣಕ್ಕೂ ನೀವು ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡೋನ್ನ ಹುಷಾರಾಗಿರಿ, ಎಚ್ಚರದಿಂದ ಇರಿ. ಸೊ ಹಾಗೆ ಈ ಒಂದು ನೌನ್ ಅಪ್ಲಿಕೇಶನ್ಸ್ಗಳ ಲಿಸ್ಟ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಅದರ ಮುಖಾಂತರ ನೀವು ಒಂದು ಲೋನ್ನ ಪಡ್ಕೋಬೋದು 200,000 ತನಕ 2 ನಿಮಿಷ ನಿಮಗೆ ಅಷ್ಟೇ, ಜಸ್ಟ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಕೋದ್ರ ಮುಖಾಂತರ. ಸೊ ಬಟ್ ಯಾವಾಗಲೂ ಒಂದು ತಲೆ ಇಟ್ಕೊಳ್ಳಿ, ಸೊ ಈ ಒಂದು ಲೋನ್ಸ್ ಅಪ್ರೂವಲ್ ಆಗೋದು ನೀವು ಈ ಮುಂಚೆ ಮಾಡಿರ್ತಕ್ಕಂತಹ ಒಂದು ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಇರುತ್ತೆ. ಸೊ ನೀವು ಯಾವುದೇ ಬಿಲ್ಸ್ಗಳನ್ನ ಸರಿಯಾಗಿ ಕಟ್ಟಿಲ್ಲ ಅಂತಂದರೆ, ಯಾವುದೇ ಲೋನ್ಸ್ಗಳನ್ನ ಸರಿಯಾಗಿ ಕಟ್ಟಿಲ್ಲ ಅಂತಂದರೆ, ಯಾವುದೇ ಒಂದು ಚೆಕ್ ಬೌನ್ಸ್ ಆದಾಗ ನಿಮ್ಮ ಒಂದು ಸಿಬಿಲ್ ಸ್ಕೋರ್ಗೆ 8 ಆಗುತ್ತೆ. ಸೊ ಮಿನಿಮಮ್ 3-6 ತಿಂಗಳು ನೀವು ಚೆಕ್ ಟ್ರಾನ್ಸಾಕ್ಷನ್ ಅಥವಾ EMI ಏನಾದರೂ ಖರೀದಿ ಮಾಡಿ ಅದರ ಒಂದು ಟ್ರಾನ್ಸಾಕ್ಷನ್ನ ಒಂದು ಕರೆಕ್ಟಾಗಿ ನೀವು ಮಾಡಿದಾಗ ನಿಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫೋಕಸ್ ಮಾಡಿ ಅದ್ರ ಮೇಲ್ಗಡೆ, ಆಗ ನಿಮಗೆ ಒಂದು ಲೋನು ಅಥವಾ ಈ ರೀತಿಯ ಒಂದು ಕ್ರೆಡಿಟ್ ಸ್ಕೋರ್, ಕ್ರೆಡಿಟ್ ಲಿಮಿಟ್ಟು ಇದೆಲ್ಲ ನಿಮಗೆ ಸಿಗುತ್ತೆ. ಓಕೆ, ಸೊ ಹೋಪ್ಫುಲಿ ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊತೀನಿ. ಸೊ ಏನು ವೇಟ್ ಮಾಡ್ತಾ ಇರಾ, ಸೊ ನಿಮಗೆ ಅವಶ್ಯಕತೆ ಇದ್ದರೆ ಟ್ರೈ ಮಾಡಿ. ಸೊ ಆಲ್ ದ ಬೆಸ್ಟ್ ನಿಮಗೆ, ನಿಮ್ಮ ಸಿಬಿಲ್ ಸ್ಕೋರ್ ಇದೆ, ಡೆಫಿನೆಟ್ಲಿ ನಿಮಗೆ ಲೋನ್ ಸಿಗುತ್ತೆ. ಬಟ್ ಆದಷ್ಟು ರೀಪೇಮೆಂಟ್ನ ಆನ್ ಟೈಮ್ ಮಾಡಿ, ಡೇಟ್ನ ತಿಳ್ಕೊಂಡು ಡ್ಯೂ ಡೇಟ್ ಯಾವಾಗ ಅಂತ ಆನ್ ಟೈಮ್ ಪೇ ಮಾಡಿ. ಪೆನಾಲ್ಟಿ ಚಾರ್ಜಸ್ ಅಥವಾ ಇದರಲ್ಲೂ ಕೂಡ ನಿಮಗೆ ಮತ್ತೆ ಬ್ಲಾಕ್ ಮಾಡೋವಂಥ ಚಾನ್ಸ್ ಇರ್ತದೆ, ಅಂದರೆ ಒಂದು ಲಿಮಿಟ್ನ ಬ್ಲಾಕ್ ಮಾಡಿಬಿಡ್ತಾರೆ ನೀವು ಕರೆಕ್ಟಾಗಿ ಪೇ ಮಾಡಿಲ್ಲ ಅಂತಂದರೆ. ಓಕೆ, ಸೊ ಮುಂದೆ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವೀಡಿಯೋ ಅಲ್ಲಿ ತನಕ ಸೇಫ್ಗೆ ಅಂತ ಹೇಳ್ತಾ, ಜೈ ಹಿಂದ್ ಜೈ ಕರ್ನಾಟಕ.